ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯಿಂದಾಗಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಜನ ಅನ್ನುವಂಥದ್ದನ್ನು ನೋಡೋಣ. ಅಂಗಡಿ ಮನೆಗಳಿಗೆ ನೀರು ಬಂದಿದೆ. ಪೋಶಟ್ಟಿಹಳ್ಳಿ ಗ್ರಾಮಸ್ಥರಿಂದ ಈಗ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗದ ರಸ್ತೆ ತಡೆಯನ್ನು ನಡೆಸಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. 2 ಕಿಲೋಮೀಟರ್ ಸರದಿ ಸಾಲಿನಲ್ಲಿ ವಾಹನಗಳು ನಿಂತು ಹೋಗಿದೆ ಈ ಪ್ರತಿಭಟನೆಯಿಂದಾಗಿ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗದ ರಸ್ತೆಯನ್ನು ತಡೆ ನಡೆಸಿರೋ ಪರಿಣಾಮ 2 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಆ ದೃಶ್ಯವನ್ನು ನೋಡುತ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯನ್ನು ಮಾಡಿ ಅಂಗಡಿ ಮನೆಗಳಿಗೆ ನೀರು ಬರೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಕಾರಣ ನಿನ್ನೆ ಬಹು ದೊಡ್ಡದಾಗಿ ಮಳೆ ಆಗಿರೋ ಪರಿಣಾಮ ನೀರೆಲ್ಲ ಈಗ ಅವ್ರ ಮನೆಗಳಿಗೆ ಅಂಗಡಿಗಳಿಗೆಲ್ಲ ನುಗ್ಗಿಬಿಟ್ಟಿದೆ. ಈಗ ಪೋಶಟ್ಟಿಹಳ್ಳಿ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದು.